ನಮಸ್ಕಾರ ವಿಚಾರ ವಿನಿಮಯಕ್ಕೆ ಸ್ವಾಗತ ಇವತ್ತು ನಾನು ಈ ವಿಡಿಯೋದಲ್ಲಿ ಕಳೆದ ಒಂದು ಹತ್ತು ದಿನಗಳಿಂದ ವರ್ಲ್ಡ್ ವೈಡ್ ಟ್ರೆಂಡ್ ಆಗಿರುವಂತಹ ಎಂಜಾಯ್ ಎಂಜಾಮಿ ಅನ್ನೋ ಸಾಂಗ್ನ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಿಮ್ಮ ಹಂಚ್ಕೊಬೇಕಂತ ಇದ್ದೇನೆ ಎಂಜಾಯ್ ಎಂಜಾಮಿ ಇದು ಒಂದು ತಮಿಳ್ ಇಂಡಿಪೆಂಡೆಂಟ್ ಸಾಂಗ್ ನಮ್ಮ ಇಂಡಿಯಾದಲ್ಲಿ ಏನಂದರೆ ಈ ಮ್ಯೂಸಿಕ್ ಇಂಡಸ್ಟ್ರಿ ಮತ್ತು ಮೂವಿ ಇಂಡಸ್ಟ್ರಿ ಇವೆರಡೂ ಮಜ್ಜಾಗ್ಬಿಟ್ಟಿದೆ ಫಿಲ್ಮ್ ಮ್ಯೂಸಿಕ್ ಏನಿದೆ ಅದೇ ಒಂದು ಮೇನ್ ಸ್ಟ್ರೀಮ್ ಮ್ಯೂಸಿಕ್ ಅಂತ ಇಲ್ಲಿ ಕನ್ಸಿಡರ್ ಮಾಡಿದ್ದಾರೆ ಆದ್ದರಿಂದ ಈಗ ಯಾವುದೇ ಒಬ್ಬ ಮ್ಯೂಸಿಷಿಯನ್ ಮುಂದೆ ಬರಬೇಕಂದ್ರೆ ಥ್ರೂ ಫಿಲ್ಮ್ ಇಂಡಸ್ಟ್ರಿಯಿಂದ ಅವನು ಬರಬೇಕು ಅನ್ನೋ ರೀತಿ ಒಂದು ಪರಿಸ್ಥಿತಿ ಇತ್ತು ಆದರೆ ಕಳೆದ ಒಂದು ಹತ್ತು ವರ್ಷಗಳಿಂದ ಅದು ಚೇಂಜ್ ಆಗ್ತಾ ಇದೆ ಬಿಕಾಸ್ ಆಫ್ ನಾವು ಸೋಷಿಯಲ್ ಮೀಡಿಯಾ ಈ ಯೂಟ್ಯೂಬ್ ಮತ್ತು ಹಲವಾರು ಅದರ್ ಸೋಷಿಯಲ್ ಮೀಡಿಯಾ ಇರೋದರಿಂದ ಈಗ ಪ್ರತಿಯೊಬ್ಬರು ತಮ್ಮ ಟ್ಯಾಲೆಂಟ್ ಏನಿದೆ ಅದನ್ನು ಶೋಕೇಸ್ ಮಾಡ್ಬೋದು ಇಂತಹ ಪರಿಸ್ಥಿತಿಯಲ್ಲಿ ಈ ಇಂಡಿಪೆಂಡೆಂಟ್ ಮ್ಯೂಸಿಷಿಯನ್ಸ್ ಏನಿದ್ದಾರೆ ಅವ್ರಿಗೆ ಒಂದು ಅವಕಾಶವನ್ನು ನೀಡಬೇಕು ಅನ್ನೋ ಕಾರಣಕ್ಕೋಸ್ಕರ ಎ ಆರ್ ರೆಹಮಾನ್ ಅವರು ಮಾಜಾ ಅಂತ ಒಂದು ಪ್ಲ್ಯಾಟ್ಫಾರ್ಮ್ನ ಮಾಡಿದ್ದಾರೆ ಎ ಆರ್ ರೆಹಮಾನ್ ಹಾಗೂ ಅವರ ಇಬ್ಬರು ಕೆನಡಿಯನ್ ಫ್ರೆಂಡ್ಸ್ ಮತ್ತು ಆಂಟ್ರಪ್ರನರ್ಸ್ ಅವ್ರ ಜೊತೆ ಸೇರಿಕೊಂಡು ಈ ಒಂದು ಪ್ಲ್ಯಾಟ್ಫಾರ್ಮ್ನ ಎ ಆರ್ ರೆಹಮಾನ್ ಅವರು ಮಾಡಿದ್ದಾರೆ ಇವರ ಉದ್ದೇಶ ಏನು ಅಂದರೆ ವಿಶ್ವದಾದ್ಯಂತ ಇರುವಂತಹ ಇಂಡಿಪೆಂಡೆಂಟ್ ಮ್ಯೂಸಿಷಿಯನ್ಸ್ಗೆ ಒಂದು ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿ ಅದರ ಮೂಲಕ ಅವ್ರನ್ನ ಒಂದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಇಂಟ್ರೊಡ್ಯೂಸ್ ಮಾಡಬೇಕು ಈ ಬಡ್ಡಿಂಗ್ ಟ್ಯಾಲೆಂಟ್ಸ್ ಏನಿದೆ ಥ್ರೂ ಔಟ್ ದ ವರ್ಲ್ಡ್ ಅವರ ಟ್ಯಾಲೆಂಟ್ನೆಲ್ಲ ನಾವು ಪ್ರಪಂಚಕ್ಕೆ ತೋರಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಪ್ಲ್ಯಾಟ್ಫಾರ್ಮ್ನ ಅವ್ರು ಮಾಡಿದ್ದಾರೆ ಇದರ ಮೂಲಕ ಹೊಸ ಟ್ಯಾಲೆಂಟ್ಸ್ನ ಬಡ್ಡಿಂಗ್ ಆರ್ಟಿಸ್ಟ್ನ ಇವ್ರನ್ನೆಲ್ಲ ಎನ್ಕರೇಜ್ ಮಾಡಬೇಕು ಅನ್ನೋದು ಅವರ ಉದ್ದೇಶ ಈ ಮಾಜಾ ಪ್ಲ್ಯಾಟ್ಫಾರ್ಮ್ನಲ್ಲಿ ರಿಲೀಸ್ ಆಗಿರುವಂತಹ ಮೊದಲ ಸಾಂಗು ಈ ಎಂಜಾ ಎಂಜಾಮಿ ಅನ್ನೋ ಸಾಂಗ್ ಈ ಸಾಂಗ್ನಲ್ಲಿ ವರ್ಕ್ ಮಾಡಿರೋ ಆರ್ಟಿಸ್ಟ್ ಯಾರು ಅಂತ ನಾವು ನೋಡಿದ್ರೆ ಈ ಸಾಂಗ್ನ ಬರೆದಿರೋರು ಅರಿವು ಅಂತ ಒಬ್ಬರು ರ್ಯಾಪರ್ ಮತ್ತು ಲಿರಿಸಿಸ್ಟ್ ಈ ಸಾಂಗ್ನ ಮೇನ್ ಸಿಂಗರ್ ಯಾರು ಅಂದರೆ ದಿ ಅಂತ ಇವರು ಈ ರೌಡಿ ಬೇಬಿ ಸಾಂಗ್ನ ಮೂಲಕ ತ್ರೂ ಓ ತುಂಬ ಫೇಮಸ್ ಆದರು ಅಂದರೆ ಮಾರಿ ಟು ಚಿತ್ರದಲ್ಲಿ ಬಂದಂತಹ ಈ ರೌಡಿ ಬೇಬಿ ಸಾಂಗ್ ಏನಿದೆ ಅದು ಇಲ್ಲಿವರೆಗೂ ಒನ್ ಬಿಲಿಯನ್ ವ್ಯೂಸ್ ಪಡ್ಕೊಂಡಿದೆ ಯೂಟ್ಯೂಬ್ನಲ್ಲಿ ವರ್ಲ್ಡ್ ವೈಡ್ ತುಂಬ ಟ್ರೆಂಡ್ ಆದಂತಹ ಒಂದು ಸಾಂಗ್ ಆ ಸಾಂಗ್ನ ಹಾಡಿದವರು ಈ ದಿ ಅನ್ನೋರು ಈ ಅರಿವು ಅವ್ರು ಏನಿದ್ದಾರೆ ಅವರು ಕೂಡ ಕೆಲವೊಂದು ಫಿಲ್ಮ್ನಲ್ಲಿ ವರ್ಕ್ ಮಾಡಿದ್ದಾರೆ ರೀಸೆಂಟಾಗಿ ರಿಲೀಸ್ ಅಂತಹ ವಿಜಯ್ ಅವರ ಮಾಸ್ಟರ್ ಫಿಲಮ್ನಲ್ಲಿ ಬರುವಂತಹ ವಾದಿ ರೈಡ್ ಅನ್ನೋ ಒಂದು ಸಾಂಗ್ನ ಕೂಡ ಬರೆದು ಹಾಡಿದ್ದಾರೆ ಅವರು ಅರಿವು ಅವ್ರು ಏನಿದ್ದಾರೆ ಅವರು ಒಬ್ರು ಇಂಡಿಪೆಂಡೆಂಟ್ ಮ್ಯೂಸಿಷಿಯನ್ ಅವರು ಮೊದಲು ಕ್ಯಾಶ್ಲೆಸ್ ಕಲೆಕ್ಟಿವ್ ಅನ್ನೋ ಒಂದು ಬ್ಯಾಂಡ್ನಲ್ಲಿ ವರ್ಕ್ ಮಾಡ್ತಾಯಿದ್ರು ಈ ಕ್ಯಾಶ್ಲೆಸ್ ಕಲೆಕ್ಟಿವ್ ಬ್ಯಾಂಡ್ ಕೂಡ ಮುಂದೆ ಈ ಮಾಜಾ ಪ್ಲ್ಯಾಟ್ಫಾರ್ಮ್ನಲ್ಲಿ ಪರ್ಫಾರ್ಮ್ ಮಾಡ್ತಾರೆ ಅಲ್ಲಿಂದ ಅವರು ಕೆಲವೊಂದು ಇಂಡಿಪೆಂಡೆಂಟ್ ಆಲ್ಬಮ್ಸ್ನಲ್ಲ ಆಲ್ಬಮ್ಸ್ನಲ್ಲ ಅವರು ರಿಲೀಸ್ ಮಾಡಿದರು ಅವರ ಅನ್ನೋ ಒಂದು ಆಲ್ಬಮ್ಮು ತುಂಬ ರೆಕಗ್ನಿಷೇಷನ್ ಸಿಕ್ತು ಅದರೊಳಗೆ ಅರಿವು ಅವರು ಏನಿದ್ದಾರೆ ಅವರು ತುಂಬ ಪೊಲಿಟಿಕಲ್ ಕಾನ್ಷಿಯಸ್ನೆಸ್ ಇರೋರು ಅಂದರೆ ಒಂದು ರಾಜಕೀಯ ಪ್ರಜ್ಞೆ ಇರುವಂತಹ ಸಮಾಜದಲ್ಲಿ ನಡೆಯುತ್ತಿರುವಂತಹ ವಿಷಯಗಳಿಗೆ ಧ್ವನಿ ನೀಡುವಂತಹ ಒಂದು ಲಿರಿಕ್ಸ್ನ ಬರೆಯುವಂತಹ ಒಬ್ಬ ವ್ಯಕ್ತಿ ವೆರಿ ಟ್ಯಾಲೆಂಟೆಡ್ ಯಂಗ್ ಆರ್ಟಿಸ್ಟ್ ಅವರು ಇವರಿಬ್ಬರ ಕೊಲಾಬ್ರೇಷನ್ ದಿ ಮತ್ತು ಅರಿವು ಇವರ ಕೊಲಾಬ್ರೇಷನ್ನು ಮತ್ತು ಈ ಸಾಂಗ್ನ ಪ್ರೊಡ್ಯೂಸ್ ಮಾಡಿರೋದು ಮ್ಯೂಸಿಕಲ್ ಯಾರು ಅಂದರೆ ಸಂತೋಷ್ ಅವರು ಇವರು ತುಂಬ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ ಈಗ ತಮಿಳ್ನಾಡಿನಲ್ಲಿ ಹಲವಾರು ಫೇಮಸ್ ಫಿಲ್ಮ್ಸ್ನಲ್ಲಿ ಹಲವಾರು ಹಿಟ್ ಸಾಂಗ್ಸನ್ನು ಇಟ್ಟಿದ್ದಾರೆ ಅವರು ಈ ಒಂದು ಮ್ಯೂಸಿಕ್ನ ಪ್ರೊಡ್ಯೂಸ್ ಮಾಡಿದ್ದಾರೆ ಎಂಜಾಯ್ ಎಂಜಾಮಿ ಈ ಸಾಂಗ್ ನಾನು ಮೊದಲ ಬಾರಿಗೆ ನೋಡಿದಾಗ ನನಗೆ ತುಂಬ ಇಷ್ಟವಾದದ್ದು ಏನು ಅಂದರೆ ಇದರ ಪ್ರೊಡಕ್ಷನ್ ವ್ಯಾಲ್ಯೂ ಇದರ ವಿಜುವಲ್ಸ್ ಎಲ್ಲ ಏನಿದೆ ಅದು ತುಂಬ ಸ್ಟನ್ನಿಂಗ್ ಆಗಿದೆ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಲ್ಲಿ ಈ ಒಂದು ಮ್ಯೂಸಿಕ್ ವೀಡಿಯೋನ ಈ ಟೀಮ್ ಅವರು ಶೂಟ್ ಮಾಡಿದ್ದಾರೆ ಈ ವಿಡಿಯೋನ ಶೂಟ್ ಮಾಡಿದವರು ಸ್ಟುಡಿಯೋ ಎಮ್ ಒ ಸಿ ಎಗೆ ಸೇರಿದಂತಹ ಅಮಿತ್ ಕೃಷ್ಣನ್ ನನ್ನವರು ಅವರು ಈ ವಿಡಿಯೋನ ಡೈರೆಕ್ಟ್ ಮಾಡಿದ್ದಾರೆ ಈ ಮ್ಯೂಸಿಕ್ ವಿಡಿಯೋದ ವಿಷುವಲ್ಸು ಅದರಲ್ಲಿ ಯೂಸ್ ಮಾಡಿರುವಂತಹ ಕಲರ್ಸು ಅದರ ಸೆಟ್ ಡಿಸೈನ್ ಇರ್ಬೋದು ಮತ್ತು ಕಾಸ್ಟ್ಯೂಮ್ಸು ಮತ್ತು ಇದನ್ನು ಕೊರಿಯೋಗ್ರಫಿ ಮಾಡಿರೋರು ಎಲ್ಲರೂ ತುಂಬ ಒಂದು ಒಳ್ಳೆಯ ವರ್ಕ್ನ ಮಾಡಿದ್ದಾರೆ ಎಸ್ಪೆಷಲಿ ಅದರ ಸಿನಿಮಾಟೋಗ್ರಫಿ ಏನಿದೆ ಇಟ್ಸ್ ಟ್ರೂಲಿ ಅಮೇಝಿಂಗ್ ಈ ರೀತಿಯ ಒಂದು ಒಂದು ಪ್ರೊಡಕ್ಷನ್ ವ್ಯಾಲ್ಯೂ ಇರೋದ್ರಿಂದ ಇದರ ಸ್ಟ್ಯಾಂಡರ್ಡ್ ಕೂಡ ಏನಿದೆ ಅದು ತುಂಬ ಇಂಟರ್ನ್ಯಾಷನಲ್ ಆಗಿರೋದರಿಂದ ಅದು ವಿಶ್ವದಾದ್ಯಂತ ತುಂಬ ಗಮನವನ್ನು ಸೆಳೀತಾ ಇದೆ ಎಂಜಾಯ್ ಎಂಜಾಮಿ ಈ ಸಾಂಗ್ನ ಮ್ಯೂಸಿಕ್ ಬಗ್ಗೆ ನಾವು ಮಾತಾಡೋದಾದರೆ ಇದು ಒಂದು ಆಫ್ರಿಕನ್ ಟ್ರೈಬಲ್ ಟಚ್ ಇರುವಂತಹ ಒಂದು ಸಾಂಗ್ ಅಂತ ಹೇಳ್ಬೋದು ಮತ್ತು ಇದರೊಳಗೆ ಒಂದು ಬೇರೆ ಬೇರೆ ಮ್ಯೂಸಿಕ್ನ ಒಂದು ಫ್ಯೂಷನ್ ಅಂತಲೂ ಹೇಳ್ಬೋದು ಯಾಕಂದರೆ ಇದು ಈ ವಿಡಿಯೋ ಸ್ಟಾರ್ಟ್ ಆಗಬೇಕಾದ್ರೆ ಒಂದು ಅರ್ಥ್ ಶ್ಯಾಟ್ರಿಂಗ್ ಭೂಮಿ ನಡುವಂತಹ ಒಂದು ಸೌಂಡಿಂದ ಅದು ಸ್ಟಾರ್ಟ್ ಆಗುತ್ತೆ ಸ್ಲೋಲಿ ಅದು ಏನಾಗುತ್ತೆ ಅಂದರೆ ಒಂದು ತುಂಬ ಪಲ್ಸೇಟಿಂಗ್ ಮತ್ತು ಎಂಜಾಯ್ ಮಾಡ್ಬೋದಂತಹ ಒಂದು ರಿದಮ್ ಮತ್ತು ಬೀಟಲ್ಲಿ ನಿಧಾನವಾಗಿ ಅದು ಪ್ರೋಗ್ರೆಸ್ ಆಗ್ತಾ ಹೋಗುತ್ತೆ ನಂತರ ಅದು ಬೇರೆ ಬೇರೆ ಡೈರೆಕ್ಷನ್ ತಗೊಳ್ಳುತ್ತೆ ರ್ಯಾಪ್ ಸ್ಟಾರ್ಟ್ ಆಗುತ್ತೆ ಈ ರ್ಯಾಪ್ನಲ್ಲಿ ಅರಿವುವರು ಏನಿದ್ದಾರೆ ಅವರು ತಮಿಳುನಾಡಿನಲ್ಲಿರುವಂತಹ ಒಪ್ಪಾರಿ ಅನ್ನೋ ಒಂದು ಫಾರ್ಮ್ ಅಂದರೆ ಅದು ಒಂದು ಫ್ಯೂನರಲ್ ಸಾಂಗ್ ಫಾರ್ಮ್ ಅಂತ ಹೇಳ್ಬೋದು ಆ ಒಂದು ಫಾರ್ಮ್ಯಾಟ್ನ ಇವರು ಯೂಸ್ ಮಾಡಿಕೊಂಡಿದ್ದಾರೆ ಹೀಗೆ ಇದು ಬೇರೆ ಬೇರೆ ಒಂದು ಜಾರನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಫ್ಯೂಷನ್ ಥರ ಇವರು ಇದನ್ನು ನೀಡಿದ್ದಾರೆ ಇದರೊಳಗೆ ಏನಾಗುತ್ತೆ ಅಂದರೆ ನಾವು ಆ ಸಾಂಗ್ನ ಕೇಳ್ತಾ ಹೋಗ್ತಾ ಇದ್ದಾಗೆ ಮೊದಲು ಒಂದು ಎಂಜಾಯ್ ಮಾಡೋ ಥರ ಹೋಗಿ ಅದು ನಿಧಾನವಾಗಿ ಒಂದು ಲ್ಯಾಮೆಂಟಿಂಗ್ ಥರ ಅದು ಮುಂದುವರಿತಾ ಹೋಗುತ್ತೆ ಈ ಸಾಂಗ್ನಲ್ಲಿ ಇರುವಂತಹ ಮುಖ್ಯವಾದ ವಿಷಯಗಳು ಏನು ಅಂದರೆ ಇದರ ಲಿರಿಕ್ಸ್ ಏನಿದೆ ಅದು ತುಂಬ ಈಗ ಡಿಸ್ಕಷನ್ನ ಕ್ರಿಯೇಟ್ ಮಾಡಿದೆ ಅದು ಏನು ಹೇಳೋಕ್ಕೆ ಹೊರಟಿದೆ ಈ ಸಾಂಗ್ ಅನ್ನೋದು ಇಂಪಾರ್ಟೆಂಟ್ ಇದರಲ್ಲಿ ಮೂರು ವಿಷಯಗಳನ್ನ ನಾವು ಗಮನಿಸ್ಬೋದು ಮೊದಲನೇದಾಗಿ ಸೆಲೆಬ್ರೇಷನ್ ಆಫ್ ಲೈಫ್ ಅಂದರೆ ನಮ್ಮ ಈ ಜೀವನ ಏನಿದೆ ಈ ಭೂಮಿ ಮೇಲೆ ಅದನ್ನು ನಾವು ಪ್ರಕೃತಿಯೊಂದಿಗೆ ಒಂದು ಐಕ್ಯತೆಯಿಂದ ಇದ್ದುಕೊಂಡು ಅಂದರೆ ಹಾರ್ಮೋನಿ ವಿತ್ ನೇಚರ್ ಹಾಗೆ ಇದ್ದು ನಾವು ಅದನ್ನು ಸೆಲೆಬ್ರೇಟ್ ಮಾಡಬೇಕು ಲೈಫ್ನ ಅಂತ ಯಾಕಂದರೆ ಈ ಭೂಮಿ ಬರೀ ಮನುಷ್ಯರಿಗೆ ಮಾತ್ರವಲ್ಲ ಈ ಭೂಮಿ ಮೇಲಿರುವಂತಹ ಕೋಟ್ಯಾಂತರ ಜೀವರಾಶಿಗಳಿಗೆ ಬಾಳಲು ಸಮಾನವಾದ ಹಕ್ಕಿದೆ ಮನುಷ್ಯ ಬುದ್ಧಿಜೀವಿ ಅನ್ನೋದಕ್ಕೋಸ್ಕರ ಅವನು ಈ ಪರಿಸರವನ್ನು ತುಂಬ ಎಕ್ಸ್ಪ್ಲಾಯ್ ಮಾಡಿ ಬೇರೆ ಜೀವರಾಶಿಗಳಿಗೆ ತೊಂದರೆ ಮಾಡ್ತಾ ಬಂದಿದ್ದಾನೆ ಇದೆಲ್ಲ ಸ್ಟಾಪ್ ಆಗಬೇಕು ನಮ್ಮ ಪೂರ್ವಜರು ನಮಗೆ ನೀಡಿದಂತಹ ಈ ಒಂದು ಪರಿಸರ ಏನಿದೆ ಅದನ್ನು ನಾವು ಉಳಿಸಿ ಬೆಳೆಸಿ ನಮ್ಮ ಮುಂದಿನ ಜನ್ರೇಷನ್ ಅವರಿಗೆ ನೀಡಬೇಕು ಅನ್ನೋದು ಇದರ ಒಂದು ಮೇನ್ ಕಾನ್ಸೆಪ್ಟ್ ಇನ್ನು ಈ ಸಾಂಗ್ನ ವೋಕಲ್ಸ್ ಬಗ್ಗೆ ಮಾತಾಡೋದಾದರೆ ಮೈನ್ ಸಿಂಗರ್ ದಿ ಅವರ ಒಂದು ವಾಯ್ಸ್ ಏನಿದೆ ಅದೊಂದು ಯೂನೀಕ್ ವಾಯ್ಸ್ ಕೆಲವೊಂದು ಸಾಂಗ್ಸ್ ಎಲ್ಲ ಅವ್ರದ್ದು ನಾವು ಕೇಳಿದೀವಿ ತುಂಬ ಡಿಫ್ರೆಂಟ್ ಆಗಿರುವಂತಹ ಒಂದು ಯೂನೀಕ್ ವಾಯ್ಸ್ ಅವ್ರದ್ದು ಅವರ ರೆಂಡೀಷನ್ ಇರ್ಬೋದು ಹಾಗೂ ಅದೇ ರೀತಿ ಅರಿವು ಅವರ ಒಂದು ವೋಕಲ್ಸ್ ಅವರ ಒಂದು ರ್ಯಾಪ್ ಇರ್ಬೋದು ಅದೇ ರೀತಿ ಆ ಒಪ್ಪಾರಿ ಫಾರ್ಮ್ಯಾಟ್ನ ಅವರು ಒಂದು ವಾಯ್ಸ್ ಮಾಡ್ಯುಲೇಷನ್ ಮಾಡುವ ಮೂಲಕ ಹಾಡಿರೋದಿರ್ಬೋದು ತುಂಬ ಇಫೆಕ್ಟಿವ್ ಆಗಿದೆ ಅದು ಅದೊಂದು ಸಣ್ಣ ಒಂದು ಲ್ಯಾಮೆಂಟಿಂಗ್ ಥರ ಒಂದು ಅಳು ಥರ ಅದರೊಳಗೆ ಬರುತ್ತೆ ಇದೆಲ್ಲ ತುಂಬ ಸಣ್ಣ ವಿಷಯಗಳಾದ್ರೂ ತುಂಬ ಇಫೆಕ್ಟಿವ್ ಆಗಿ ಅದನ್ನು ಈ ವಿಡಿಯೋದಲ್ಲಿ ನಾವು ನೋಡಬಹುದು ಇನ್ನು ಸಂತೋಷ್ ನಾರಾಯಣ್ ಅವರ ಮ್ಯೂಸಿಕ್ ಬಗ್ಗೆ ನಾವು ಮೊದಲೇ ಹೇಳಿದ್ದೀವಿ ಒಂದು ಆಫ್ರಿಕನ್ ಮತ್ತು ಒಂದು ಟ್ರೈಬಲ್ ಮ್ಯೂಸಿಕ್ ಇರುವಂತಹ ಒಂದು ಪ್ಯಾಟ್ರನಲ್ಲಿ ಇದನ್ನು ಮಾಡಿದ್ದಾರೆ ಅದರ ಬೀಟ್ ಏನಿದೆ ಮತ್ತು ಅದರ ರಿದಮ್ ಏನಿದೆ ಅದು ಒಂದು ಕನ್ಸಿಸ್ಟೆಂಟಾಗಿ ಸಿಂಪಲ್ ಬಟ್ ವೆರಿ ಇಫೆಕ್ಟಿವ್ ಆದಂತಹ ಒಂದು ಮ್ಯೂಸಿಕ್ ಅಂತ ಹೇಳ್ಬೋದು ಎಂಜಾಯ್ ಎಂಜಾಮಿ ಸಾಂಗ್ ಏನಿದೆ ಅದು ಈಗ ಈಗ ವರ್ಲ್ಡ್ ವೈಡ್ ಟ್ರೆಂಡ್ ಆಗಿದೆ ಈ ಸಾಂಗ್ನಲ್ಲಿ ಸುಮಾರು ಇನ್ನೂರು ಜನ ಮೂರು ತಿಂಗಳು ಕೆಲಸ ಮಾಡಿದ್ದಾರೆ ಈ ಸಾಂಗ್ ಬಗ್ಗೆ ಹೇಳ್ತಾ ಅರಿವು ಅವರು ಏನು ಹೇಳ್ತಾರೆ ಅಂದರೆ ಸಿಂಗರ್ ದಿ ಇದಾರಲ್ಲ ಅವರು ಮೊದಲ ಬಾರಿಗೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರಣ ಇಬ್ಬರು ಕೊಲಾಬ್ರೇಟ್ ಮಾಡಿ ಒಂದು ಒಂದು ಸಾಂಗ್ ಮಾಡೋಣ ಅಂತ ಸೊ ಇಬ್ಬರು ಕುತ್ಕೊಂಡು ಮಾತಾಡಿದಾಗ ಅವ್ರಿಗೆ ಈ ಐಡಿಯಾ ಬರುತ್ತೆ ಈ ಸಾಂಗ್ಗೆ ಇನ್ಸ್ಪಿರೇಷನ್ ಯಾರು ಅಂತ ಅರಿವು ಅವ್ರನ್ನ ಕೇಳಿದ್ರೆ ಅವ್ರು ಹೇಳೋದು ಯಾರು ಅಂದರೆ ಅವರ ಅಜ್ಜಿಯಾದಂತಹ ವಲ್ಲಿಯಮ್ಮಾಳು ಮತ್ತು ಮುಗಿಲ್ ಪರಮಾನಂದನ್ ಅಂತ ಅವರೊಬ್ಬರು ಸ್ಕಾಲರ್ ಮತ್ತು ಫೋಕ್ ಸಿಂಗರ್ ಇವರಿಬ್ಬರೇ ನನಗೆ ಇನ್ಸ್ಪಿರೇಷನ್ ಅಂತ ಹೇಳ್ತಾರೆ ಈ ಅರಿವು ಅವರು ಏನಿದ್ದಾರೆ ಅವರು ತಮಿಳ್ನಾಡಿನಲ್ಲಿರುವಂತಹ ಅರಕೋಣಂ ಅನ್ನೋ ಪ್ರದೇಶಕ್ಕೆ ಸೇರಿದವರು ಒಂದು ಅಪ್ರೆಸ್ ಕ್ಲಾಸಲ್ಲಿ ಬೆಳೆದಂತಹ ಒಬ್ಬ ಯುವಕ ಅವರು ಇವರ ಅಜ್ಜಿಯಾದಂತಹ ವಲ್ಲಿಯಮ್ಮಾಳ್ ಅನ್ನೋರು ಇವರಿಗೆ ಹಲವಾರು ವಿಷಯಗಳನ್ನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಹೇಳಿದ್ದಾರೆ ಅಂದರೆ ಅವ್ರ ಜೀವನದಲ್ಲಿ ಅವರು ಪಟ್ಟಂತಹ ಕಷ್ಟಗಳು ಇವರ ಹಿಸ್ಟ್ರಿಯನ್ನು ನಾವು ಸ್ವಲ್ಪ ನೋಡಿದ್ರೆ ಒಂದು ಇನ್ನೂರು ವರ್ಷಗಳ ಹಿಂದೆ ಶ್ರೀಲಂಕಾದಲ್ಲಿರುವಂತಹ ಕಾಫಿ ತೋಟಗಳಲ್ಲಿ ಕೆಲಸ ಮಾಡಲು ತಮಿಳುನಾಡಿಂದ ಹಲವಾರು ಜನನ ಕರ್ಕೊಂಡು ಹೋಗ್ತಾಯಿದ್ರು ಅಲ್ಲಿ ಹೋಗಿ ಅವರು ಕೆಲಸ ಮಾಡ್ತಾಯಿದ್ರು ಈ ಕಾಫಿ ಪ್ಲಾಂಟೇಶನ್ಸ್ನೆಲ್ಲೆಲ್ಲ ಈ ಬ್ರಿಟಿಷವರಲ್ಲಿ ಬಂದ ಮೇಲೆ ಕೆಲವೊಂದು ರಾಜಕೀಯ ಸನ್ನಿವೇಶಗಳಿಂದ ಏನಾಯಿತು ಅಂದರೆ ಮತ್ತೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಭಾರತದ ಕೆಲವರನ್ನೆಲ್ಲ ಮತ್ತೆ ವಾಪಸ್ಸು ಭಾರತಕ್ಕೆ ಕಳಿಸ್ತಾರವರು ಇಲ್ಲಿಗೆ ವಾಪಸ್ಸು ಬಂದಂತಹ ಜನರಿಗೆ ಈ ಕಾಫಿ ತೋಟದಲ್ಲಿ ಮಾಡುವಂತಹ ಕೆಲಸ ಬಿಟ್ಟರೆ ಬೇರೇನೂ ಗೊತ್ತಿಲ್ಲ ಅವರು ಇಲ್ಲಿ ಭಾರತದಲ್ಲಿರುವಂತಹ ಕೊಡೈಕನ ಲೂಟಿ ಮುಂತಾದ ಕಡೆ ಹೋಗಿ ಅಲ್ಲಿರುವ ತೋಟಗಳಲ್ಲಿ ಕೆಲಸ ಹುಡ್ಕೊಂಡು ಮಾಡ್ತಾ ಇರ್ತಾರೆ ಆ ಕೆಲಸಗಳು ಅಲ್ಲಿ ಇಲ್ಲದೇ ಇದ್ದಾಗ ಒಂದು ಕೆಲವೊಂದು ಆರ್ಟ್ ಜಾಬ್ಸ್ ಮಾಡಿಕೊಂಡು ಹೀಗೆ ಅವರು ತಮ್ಮ ಜೀವನವನ್ನು ನಡೆಸ್ತಾ ಇರ್ತಾರೆ ಆ ರೀತಿ ಕಷ್ಟಪಟ್ಟಂತಹ ಜನರು ಏನಿದ್ದಾರೆ ಅವರ ಕಾಲಕ್ರಮೇಣ ಒಂದು ಒಂದು ಅಪ್ರೆಸ್ ಪೀಪಲ್ ಆಗಿಬಿಟ್ರು ಸಮಾಜದಲ್ಲಿ ಹಿಂದುಳಿದ ವರ್ಗದವರಾಗಿ ಅವರು ಅವರ ಜೀವನದ ಸಂಘರ್ಷಗಳು ಅವರು ಎದುರಿಸಿದಂತಹ ಕಷ್ಟಗಳು ಅವರಿಗೆ ವ್ಯವಸಾಯ ಮಾಡಲು ಭೂಮಿ ಇರಲಿಲ್ಲ ಬೇರೆಯವರ ಭೂಮಿಯಲ್ಲಿ ಇವರು ತಮ್ಮದೇ ಭೂಮಿ ಅನ್ನುವ ರೀತಿಯಲ್ಲಿ ಅದರಲ್ಲಿ ಕಷ್ಟಪಟ್ಟು ದುಡಿದು ತಮ್ಮ ಸಂಸಾರವನ್ನು ಸಾಗಿಸಿದವರು ಆ ರೀತಿಯ ಕಷ್ಟಪಟ್ಟು ಸಂಸಾರವನ್ನು ಸಾಗಿಸಿದವರ ಒಂದು ಪರಂಪರೆಯಲ್ಲಿ ಬಂದಂತಹ ಹುಡುಗನೇ ಈ ಅರಿವು ಈ ಅರಿವು ಅವರು ತಮ್ಮ ಒಂದು ಪೂರ್ವಜರು ಪಟ್ಟಂತಹ ಕಷ್ಟಗಳು ಅವರ ಒಂದು ನೋವು ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಬರೆದಂತಹ ಒಂದು ಗೀತೆ ಇದು ಅಂತ ಹೇಳ್ಬೋದು ಸೊ ಈ ಒಂದು ಸಾಂಗ್ ಏನಿದೆ ಇದರಲ್ಲಿ ಹಲವಾರು ವಿಷಯಗಳನ್ನು ಅವರು ಡಿಸ್ಕಸ್ ಮಾಡಿದ್ದಾರೆ ಮೇಲ್ನೋಟಕ್ಕೆ ನಾವು ನೋಡಿದಾಗ ಒಂದು ಏನೋ ಒಂದು ಎಂಜಾಯ್ ಮಾಡುವಂಥ ಸಾಂಗ್ ಥರ ಅನಿಸಿದ್ರು ಈ ಸಾಂಗ್ ನೀಡುವಂಥ ಮೆಸೇಜ್ ಏನಿದೆಯಲ್ಲ ಅದೇ ನನ್ನ ಪ್ರಕಾರ ಇಷ್ಟೊಂದು ಡಿಸ್ಕಷನ್ಸ್ಗೆ ಕಾರಣ ಅಂತ ಹೇಳ್ಬೋದು ಇವತ್ತು ವರ್ಲ್ಡ್ ವೈಡ್ ಈ ಸಾಂಗ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದರೆ ಇದರ ಒಂದು ಮೆಸೇಜ್ ಏನಿದೆ ಅದು ಒಂದು ಯೂನಿವರ್ಸಲ್ ಮೆಸೇಜ್ ಅದು ಎಲ್ರಿಗೂ ಕನೆಕ್ಟ್ ಆಗ್ತಾಯಿದೆ ಅಂತ ಹೇಳ್ಬೋದು ನಾವು ಇವತ್ತು ನಾಗರಿಕತೆ ಅನ್ನೋ ಹೆಸರಿನಲ್ಲಿ ಎಷ್ಟು ಮಾಡ್ತಾ ಇದ್ದೀವಿ ನಮ್ಮ ನೇಚರ್ನ ನಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಏನಿದೆ ಅಂದರೆ ನಮ್ಮ ಮುಂದಿನ ಜನ್ರೇಷನ್ಗೆ ನಾವು ಏನು ಬಿಟ್ಟು ಹೋಗ್ತೀವಿ ಅನ್ನೋದು ಅದನ್ನೆಲ್ಲ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಯಾವುದೇ ಒಂದು ಮ್ಯೂಸಿಕಲ್ ಆರ್ಟ್ ಫಾರ್ಮ್ ಏನಿದೆ ಅದು ಬರೀ ಒಂದು ಎಂಜಾಯ್ಮೆಂಟ್ಗೆ ಅಂತ ಉಳ್ಕೊಂಬಿಟ್ರೆ ಅದರ ಉದ್ದೇಶ ಏನಿದೆ ಅದು ಪೂರ್ತಿ ಆಗೋದಿಲ್ಲ ಎಂಜಾಯ್ಮೆಂಟ್ ಎಷ್ಟು ಮುಖ್ಯನೋ ಅದೇ ರೀತಿ ಈ ಮ್ಯೂಸಿಕಲ್ ಆರ್ಟ್ ಫಾರ್ಮ್ಸ್ ಏನಿದೆ ಇದನ್ನೆಲ್ಲ ನಾವು ಬೇರೆ ಉದ್ದೇಶಗಳಿಗೆ ಅಂದರೆ ಈ ಸಮಾಜವನ್ನು ಮತ್ತು ಅದರಲ್ಲಿ ನಡೀತಿರುವಂತಹ ವಿಷಯಗಳಿಗೆ ಧ್ವನಿ ನೀಡೋದಕ್ಕೂ ಬಳಸಬೇಕು ಅದಕ್ಕೆ ಇಂಡಿಪೆಂಡೆಂಟ್ ಮ್ಯೂಸಿಕ್ ಸೀನ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಯಾಕಂದರೆ ಫಿಲ್ಮ್ ಮ್ಯೂಸಿಕ್ ಏನಿದೆ ಅದರಲ್ಲಿ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಅಲ್ಲಿ ನೀವು ಒಂದು ಸಾಂಗ್ನ ಮಾಡಬೇಕಂದ್ರೆ ಆ ಫಿಲ್ಮ್ನ ಕತೆ ಏನಿದೆ ಅಲ್ಲಿನ ಸಿಚುವೇಷನ್ ಏನಿದೆ ಅದಕ್ಕೆ ತಕ್ಕ ಹಾಗೆ ಹಾಡನ್ನು ಬರೀಬೇಕು ಆದರೆ ಈ ಇಂಡಿಪೆಂಡೆಂಟ್ ಮ್ಯೂಸಿಷಿಯನ್ಸ್ಗೆ ತುಂಬ ಫ್ರೀಡಮ್ ಇದೆ ಅವರು ಯಾವುದೇ ಒಂದು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ಬೋದು ಅದಕ್ಕೆ ತಮ್ಮ ಧ್ವನಿಯನ್ನು ನೀಡಬೋದು ಸೊ ಇಂಡಿಪೆಂಡೆಂಟ್ ಮ್ಯೂಸಿಷಿಯನ್ಸ್ ಎಲ್ಲ ಇನ್ನೂ ಚೆನ್ನಾಗಿ ಬೆಳೆದು ಬರೀ ಒಂದು ಎಂಜಾಯ್ಮೆಂಟ್ಗೆ ಅಂತ ಮ್ಯೂಸಿಕ್ ಮಾಡಿದೆ ಈ ಸಮಾಜಕ್ಕೆ ಏನಾದರೂ ಒಂದು ಸಂದೇಶವನ್ನು ನೀಡುವಂತಹ ಅದೇ ರೀತಿ ಸಮಾಜದಲ್ಲಿ ನಡೆಯುವಂತಹ ಏನಿದೆ ಅವು ಅವುಗಳಿಗೆಲ್ಲ ಧ್ವನಿ ನೀಡುವಂತಹ ಒಂದು ಸಂಗೀತ ಹೊರಬರಬೇಕು ಆ ನಿಟ್ಟಿನಲ್ಲಿ ನಮ್ಮ ಯಂಗ್ ಟ್ಯಾಲೆಂಟ್ಸ್ ಏನಿದ್ದಾರೆ ಅವರೆಲ್ಲ ಬೆಳಿಬೇಕು ಈಗ ಏನಿದೆ ಅಂದರೆ ಯೂಟ್ಯೂಬ್ ಇರ್ಬೋದು ಸೋಷಿಯಲ್ ಮೀಡಿಯಾಸ್ ಇರ್ಬೋದು ಇದರೊಳಗೆಲ್ಲ ಓವರ್ನೈಟ್ ಒಬ್ಬರು ಸ್ಟಾರ್ ಆಗಿಬಿಡ್ಬೋದು ಅಥವಾ ಅವರ ಒಂದು ವಿಡಿಯೋ ಏನಿದೆ ಅದು ವೈರಲ್ ಆಗ್ಬೋದು ಆದರೆ ಅದರ ನಂತರ ಅವ್ರು ಏನಾಗ್ತಾರೆ ಅನ್ನೋದು ತುಂಬ ಆಗುತ್ತೆ ಈಗ ಈ ಸಾಂಗ್ ಹಿಟ್ಟಾಗಿದೆ ತುಂಬ ಅಪ್ರಿಷಿಯೇಷನ್ ಇದೆ ಅದು ಇಲ್ಲಿಗೆ ನಿಲ್ಬಾರ್ದು ಅದರ ಕೋರ್ ಮೆಸೇಜ್ ಏನಿದೆ ಅದು ಎಲ್ಲ ಕಡೆ ರೀಚ್ ಆಗಬೇಕು ಮತ್ತು ಈ ಪ್ಲ್ಯಾಟ್ಫಾರ್ಮ್ನಲ್ಲಿ ಮುಂದೆ ಬರುವಂತಹ ಸಾಂಗ್ಸ್ ಇರ್ಬೋದು ಅಥವಾ ಮುಂದೆ ಬರುವಂತಹ ಮ್ಯೂಸಿಷಿಯನ್ಸ್ ಏನಿದ್ದಾರೆ ಇವರೆಲ್ಲ ಬೆಳೀತಾ ಹೋಗಬೇಕು ಅನ್ನೋದು ನನ್ನ ಒಂದು ಒಂದು ಎಕ್ಸ್ಪೆಕ್ಟೇಷನ್ ಮತ್ತು ಆಸೆ ಕೂಡ ಎಂಜಾಯ್ ಎಂಜಾಮಿ ಈ ಸಾಂಗ್ನಲ್ಲಿ ಇರುವಂತಹ ಈ ಎಂಜಾಮಿ ಅನ್ನೋ ವರ್ಡ್ ಅದರ ಅರ್ಥ ಏನು ಅನ್ನೋದು ಹಲವರ ಪ್ರಶ್ನೆ ಅದು ಬೇರೆ ಏನೂ ಅಲ್ಲ ಈ ಎಂಜಾಮಿ ಅನ್ನೋದೇನು ಅಂದರೆ ಸಾಮಿ ಅಂತ ಎನ್ ಸಾಮಿ ಅಂದರೆ ನನ್ನ ದೇವರು ಅಂತ ಅಂದರೆ ನಮ್ಮಲ್ಲಿ ನಮ್ಮ ಪೂರ್ವಜರು ನಮ್ಮ ಅಜ್ಜ ಅಜ್ಜಿಯರೆಲ್ಲ ಈ ಮೊಮ್ಮಕ್ಕಳನ್ನ ಪ್ರೀತಿಯಿಂದ ಹಲವಾರು ಹೆಸರುಗಳಲ್ಲಿ ಕರೀತಾ ಇರ್ತಾರೆ ನನ್ನ ದೇವರು ನನ್ನ ಹೆತ್ತವಳು ಅಂತ ಕೆಲವರು ಅಂತಾರೆ ಕೆಲವರು ಪುಟ್ಟ ಅಂತಾರೆ ಪುಟ್ಟಿ ಅಂತಾರೆ ಚಿನ್ನಿ ಅಂತಾರೆ ಈ ರೀತಿಯ ಒಂದು ವರ್ಡ್ ಅದು ಅಂದರೆ ಈ ಹಣನು ಬರೆದಿರುವಂತಹ ಅರಿವು ಅವರ ಅಜ್ಜಿ ವಲ್ಲಿಯಮ್ಮಳಂತ ಅವರು ಇವ್ರನ್ನ ಎನ್ ಸ್ವಾಮಿ ನನ್ನ ದೇವರು ನನ್ನ ದೇವರು ಅಂತ ಕರೀತಾ ಇರ್ತ ಆ ಒಂದು ವರ್ಡ್ನ ಅವರು ಇದರಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ ಅದು ಇವತ್ತು ವರ್ಲ್ಡ್ ವೈಡ್ ಒಂದು ಫೇಮಸ್ ಆದಂತಹ ವರ್ಡ್ ಆಗೋಗಿದೆ ಅದನ್ನು ನಿಜವಾದ ಅರ್ಥ ಇದೆ ಸ್ವಾಮಿ ಅಂತ ಎ ರೆಹಮಾನ್ ಅವರ ಇನಿಷಿಯೇಟಿವ್ ಏನಿದೆ ಅದು ಈ ಇಂಡಿಪೆಂಡೆಂಟ್ ಮ್ಯೂಸಿಷಿಯನ್ಸ್ ಅಕ್ರಾಸ್ ದ ವರ್ಲ್ಡ್ ಅವರ ಟ್ಯಾಲೆಂಟ್ಸ್ನೆಲ್ಲ ಶೋಕೇಸ್ ಮಾಡಬೇಕನ್ನೋದು ಅದನ್ನು ನಾವು ಈ ಸಂದರ್ಭದಲ್ಲಿ ಅಪ್ರಿಷಿಯೇಟ್ ಮಾಡಬೇಕು ಯಾಕಂದರೆ ಎ ಆರ್ ರೆಹಮಾನ್ ಅವರು ಮೊದಲಿನಿಂದ ಅಂದರೆ ರೋಜಾದಿಂದನೇ ಅವರು ಈ ಮ್ಯೂಸಿಷಿಯನ್ಸ್ಗೆಲ್ಲ ರೆಕಗ್ನೈಜೇಷನ್ ಸಿಗಬೇಕು ಅನ್ನೋದಕ್ಕೋಸ್ಕರ ಹಲವಾರು ವಿಷಯಗಳನ್ನ ಮಾಡ್ತಾ ಬಂದಿದ್ದಾರೆ ಅಂದರೆ ಒಂದು ಕ್ಯಾಸೆಟ್ಟಲ್ಲಿ ಅದರಲ್ಲಿ ಮೊದಲ ಬಾರಿಗೆ ಮ್ಯೂಸಿಷಿಯನ್ಸ್ಗಳ ಹೆಸರನ್ನ ಹಾಕಬೇಕು ಅಂತ ಸ್ಟಾರ್ಟ್ ಮಾಡಿದವರೇ ಎ ಆರ್ ರೆಹಮಾನ್ ಅವರು ಡ್ರಮ್ಮರ್ ಯಾರು ಗಿಟಾರಿಸ್ಟ್ ಯಾರು ಫ್ಲೂಟ್ ಯಾರು ಇದನ್ನೆಲ್ಲ ಹಾಕಿಸಿದವ್ರೆ ಅವರೇ ಮೊದಲ ಮ್ಯೂಸಿಕ್ ಕಂಪೋಸರ್ ಅಂತ ಹೇಳ್ಬೋದು ಆಮೇಲೆ ಹಲವಾರು ಜನ ಸಿಂಗರ್ಸ್ನ ಮ್ಯೂಸಿಷಿಯನ್ಸ್ನ ಅವರು ಇಂಟ್ರೊಡ್ಯೂಸ್ ಮಾಡ್ತಾನೆ ಬಂದಿದ್ದಾರೆ ಆಮೇಲೆ ಅವರು ಕೆ ಎಮ್ ಕನ್ಸರ್ವೇಟ್ರಿ ಅಂತ ಒಂದು ಸ್ಕೂಲನ್ನ ಮಾಡಿದ್ದಾರೆ ಮತ್ತು ಅಲ್ಲಿ ಹಲವಾರು ಯಂಗ್ ಪೀಪಲ್ಗೆ ಅವರು ಸಂಗೀತವನ್ನು ಹೇಳ್ಕೊಡುವ ಮೂಲಕ ಇಂಡಿಯಾದಲ್ಲಿ ಒನ್ ಆಫ್ ದ ಬೆಸ್ಟ್ ಆರ್ಕೆಸ್ಟ್ರನ್ನು ಬಿಲ್ಡ್ ಮಾಡಬೇಕು ಅನ್ನೋದು ನಿಟ್ಟಿನಲ್ಲಿ ಶ್ರಮಿಸ್ತಾ ಬಂದಿದ್ದಾರೆ ಆ ನಿಟ್ಟಿನಲ್ಲಿ ಅವರ ಒಂದು ಈ ಒಂದು ಇನಿಷಿಯೇಟಿವ್ ಏನಿದೆ ಈ ಮಾಜ ಅನ್ನೋದು ಅದೂ ಯಶಸ್ಸನ್ನು ಕಾಣಲಿ ಅಂತ ಹೇಳ್ತಾ ಅದೇ ರೀತಿ ಅವರು ಒಂದು ಮ್ಯೂಸಿಕ್ ಫೆಸ್ಟಿವಲ್ ನಡೆಸ್ಬೇಕು ಅಂತ ಇದ್ದಾರೆ ಅದಕ್ಕೆ ಯಾಳ್ ಫೆಸ್ಟಿವಲ್ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಥ್ರೂ ದ ವರ್ಲ್ಡ್ ಏನೇನು ಯಂಗ್ ಟ್ಯಾಲೆಂಟ್ಸ್ ಇದ್ದಾರೆ ಮ್ಯೂಸಿಷಿಯನ್ಸು ಅವರೆಲ್ಲ ಬಂದು ಅವರ ಒಂದು ಟ್ಯಾಲೆಂಟ್ನ ಅಲ್ಲಿ ಶೋಕೇಸ್ ಮಾಡ್ಬೋದು ಅಲ್ಲಿ ಅವರು ಪಫಾಮ್ ಮಾಡ್ಬೋದು ಆ ರೀತಿ ಒಂದು ಮ್ಯೂಸಿಕಲ್ ಫೆಸ್ಟ್ನು ಕೂಡ ಮಾಡ್ತಾ ಇದ್ದಾರೆ ಅವರ ಈ ಎಲ್ಲ ಒಂದು ಎಫರ್ಟ್ಸ್ ಏನಿದೆ ಅದೆಲ್ಲ ಸಕ್ಸಸ್ ಆಗಲಿ ಅಂತ ಹೇಳ್ತಾ ಈ ಸಾಂಗ್ ಏನಿದೆ ಎಂಜಾಯ್ ಎಂಜಾಯಿ ಇದನ್ನು ಬರೀ ನಾವು ಕೇಳಿ ಆನಂದಿಸಿ ಅಲ್ಲಿಗೆ ಬಿಟ್ಬಿಡೋದಲ್ಲ ಅದು ಹೇಳ್ತಾ ಇರುವಂಥ ಮೆಸೇಜ್ನ ಸ್ವಲ್ಪ ನಾವು ಯೋಚನೆ ಮಾಡಿ ನಾವು ಯಾವ ರೀತಿಯಲ್ಲಿ ಈ ಪ್ರಕೃತಿಯನ್ನು ಉಳಿಸೋದಕ್ಕೆ ಶ್ರಮ ಪಡ್ಬೋದು ಅನ್ನೋದನ್ನು ಯೋಚನೆ ಮಾಡೋಣ ಅಂತ ಹೇಳ್ತಾ ಮುಂದೆ ಈ ಪ್ಲ್ಯಾಟ್ಫಾರ್ಮ್ನಲ್ಲಿ ಇನ್ನೂ ಹಲವಾರು ಒಳ್ಳೊಳ್ಳೆ ಸಾಂಗ್ಸ್ ಬರಬೇಕು ಅಂತ ಆಶಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ